ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಸ್ಪಂದನಾ ಸಾಂಸ್ಕೃತಿಕ ಪರಿಷತ್ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಗೌರವಾರ್ಥ ನೀಡುವ ಸಿಪಿಕೆ ಕಾವ್ಯ ಪ್ರಶಸ್ತಿಗೆ ಕೊಡಗಿನಿಂದ ಆಯ್ಕೆಯಾಗಿರುವ ಲೇಖಕಿ ಮಡಿಕೇರಿ ಚೆಂಬುವಿನ ಸಂಗೀತ ರವಿರಾಜ್ ಅವರೊಂದಿಗಿನ ಮಾತುಕತೆ ಪ್ರಸಾರಗೊಳ್ಳಲಿದೆ. ಬಳಿಕ ಕುಶಾಲನಗರದ ರಮಾ ವಿಜಯೇಂದ್ರ ಮತ್ತು ತಂಡದವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳುತ್ತೀರಿ. ಆರಂಭದಲ್ಲಿ ಕೇಳಿ ಮೈಸೂರಿನ ಸ್ಪಂದನಾ ಸಾಂಸ್ಕೃತಿಕ ಪರಿಷತ್ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಗೌರವಾರ್ಥ ನೀಡುವ ಸಿಪಿಕೆ ಕಾವ್ಯ ಪ್ರಶಸ್ತಿಗೆ ಕೊಡಗಿನಿಂದ ಆಯ್ಕೆಯಾಗಿರುವ ಲೇಖಕಿ ಮಡಿಕೇರಿ ಚೆಂಬುವಿನ ಸಂಗೀತ ರವಿರಾಜ್ ಅವರೊಂದಿಗೆ ಮಾತುಕತೆ. ಸಂಗೀತ ನಮಸ್ಕಾರ. ನಮಸ್ಕಾರ ಸರ್. ಈಗ ಸಿಪಿಕೆ ಕಾವ್ಯ ಪ್ರಶಸ್ತಿಗೆ ನಮ್ಮ ಕೊಡಗಿನ ಲೇಖಕಿ ನೀವು ಸಂಗೀತ ರವಿರಾಜ್ ಆಯ್ಕೆಯಾಗಿರೋದು ನಮಗೆ ಕೊಡಗಿನ ಎಲ್ಲರೂ ಕೂಡ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾಹಿತ್ಯ ಪ್ರೇಮಿಗಳ ಮತ್ತು ರೇಡಿಯೋ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳಮ್ಮ. ಧನ್ಯವಾದಗಳು ಸರ್. ನಿಮಗೇನಿಸ್ತು ಈ ಸಿಪಿಕೆ ಕಾವ್ಯ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಥವಾ ಅಂತ ಒಂದು ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಿ ಅಂತ ಗೊತ್ತಾಗುವಾಗ? ಸಂಗೀತ, ಮೊದಲಿಗೆ ಕರೆ ಬಂದಾಗ ಸಂತೋಷಪಟ್ಟೆ, ಮತ್ತೆ ತಕ್ಷಣ ಹೇಳಿದೆ ನನಗೆ ಇಂಥ ಪ್ರಶಸ್ತಿಗಳು ಬೇಡ ಅಂತೇಳಿ ಸದ್ಯಕ್ಕೆ ಹಾಗೆ ಹೇಳಿದೆ. ಆಮೇಲೆ ಸ್ವಲ್ಪ ಅವ್ರ ಜೊತೆ ಮಾತನಾಡಿ ಆದ್ಮೇಲೆ ತಗೊಳ್ಳಿ ನೀವು ಹೀಗೆ ಬರ್ದಿದ್ದೀರಾ, ಇನ್ನು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ನಿಮ್ದು ನಿರಂತರ ಬರ್ತಾ ಇದೆ, ಹಾಗೆಲ್ಲ ಸ್ವಲ್ಪ ಹೇಳಿದ್ಮೇಲೆ ನನ್ಗೆ ಅನ್ಸಿತ್ತು ತಗೊಂಡ್ರೆ ಪರವಾಗಿಲ್ಲ ಅಂತೇಳಿ ಮತ್ತೆ ಆಮೇಲೆ ಒಪ್ಕೊಂಡೆ ಸರ್ ಪ್ರಶಸ್ತಿಗೆ. ಹಾಗಾದ್ರೆ ನಿಮಗೆ ಪ್ರಶಸ್ತಿ ಅನಿರೀಕ್ಷಿತವಾಗಿತ್ತು? ಹೌದು ಸರ್, ಅನಿರೀಕ್ಷಿತ ಆಗಿತ್ತು. ತುಂಬಾ ಸಂತೋಷ. ಈಗ ನೀವು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬರಿತಾ ಇದ್ದೀರಿ, ಆ ಮೂಲಕ ಸಾಹಿತ್ಯ ವಲಯದಲ್ಲಿ ಬಹಳಷ್ಟು ಪರಿಚಿತರಾಗಿದ್ದೀರಿ. ಈಗ ಕೊಡಗಿನ ಲೇಖಕರು ಲೇಖಕಿಯರು ಅಂತ ಹೇಳುವಾಗ ಲೇಖಕಿಯರ ಸಾಲಿನಲ್ಲಿ ನೀವು ಕೂಡ ಇರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಸ್ವಲ್ಪ ಹಿಂದಿನ ನೆನಪುಗಳನ್ನು ಹೇಳ್ಕೊಳ್ಬೇಕು ಸಂಗೀತ. ಈಗ ನಿಮಗೆ ಚಿಕ್ಕಂದಿನಿಂದಲೇ ಈ ಒಂದು ಬರೆಹದ ಆಸಕ್ತಿ ಬಂದಿತ್ತಾ? ನಿಮಗೆ ಹಿರಿಯರು ಯಾರಾದರೂ ಬರಿತಾ ಇದ್ರೆ ನಿಮ್ಮ ಕುಟುಂಬದಲ್ಲಿ? ನಮ್ಮ ಕುಟುಂಬದಲ್ಲಿ ಹಿರಿಯರು ಬರೆಯುವಂತ ಹಿನ್ನೆಲೆ ಅಂತ ಏನಿಲ್ಲ ಸರ್. ಆದ್ರೆ ನನ್ನ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕ ದಂಪತಿಗಳಾದ ಕಾರಣ ಓದಿನ ಒಂದು ವಾತಾವರಣ ನಮ್ಮ ಮನೆಯಲ್ಲಿ ಇತ್ತು. ಇತರ ಕೃತಿಗಳನ್ನು ಕೂಡ ತರ್ತಾ ಇದ್ರು, ಜೊತೆಗೆ ಬಾಲಮಂಗಳ ಅಂತ ನಮ್ಮ ಮಕ್ಕಳನ್ನ ಓದ್ಲಿಕ್ಕೆ ತುಂಬಾ ಪ್ರೇರೇಪಿಸ್ತಿದ್ರು ನಮ್ಮ ತಂದೆ. ಆ ಕಾರಣದಿಂದಲೇ ನನಗೆ ಓದುವಂತ ಹುಚ್ಚಿನಿಂದಲೇ ಸಾಹಿತ್ಯದ ಬರವಣಿಗೆ ಕೂಡ ನನಗೆ ಆಸಕ್ತಿ ಬೆಳೆದಿದ್ದು ಅಂತ ಹೇಳ್ಬೋದು. ನೀವು ತೀರ ಮೊದಲಿಗೆ ಬರೆದದ್ದು ಕವನವೋ ಅಥವಾ ಕಥೆಯೋ, ಆ ನೆನಪು ಬರುತ್ತಾ ನಿಮಗೆ? ಕವಿತೆನ ಬರ್ದಿತ್ತು ಸರ್, ನನ್ನ ಮೊದಲ ಕವಿತೆ 10ನೇ ತರಗತಿಯಲ್ಲಿ ಮೊದಲು ಬರ್ದಿದ್ದು. ಮೊದಲ ಕವಿತೆಗೆ ನಂಗೆ ಬಹುಮಾನ ಬಂದಿತ್ತು. ಮೊದಲ ಕವಿತೆಗೆ ಬಹುಮಾನ ಬಂದಿತ್ತು? ಹೌದು ಸರ್. ಯಾವ ಶಾಲೆಯಲ್ಲಿ ಓದ್ತಾ ಇದ್ರಿ ನೀವಾಗ? ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜ್ ಅರಂತೋಡಲ್ಲಿ ಸರ್. ಅರಂತೋಡಲ್ಲಿ. ನಿಮಗೆ ಶಿಕ್ಷಕರು ಯಾವ ರೀತಿಯಲ್ಲಿ ಒತ್ತಾಸೆಯಾಗಿದ್ರು, ಪ್ರೇರಣೆ ಕೊಟ್ಟಿದ್ರು? ಶಿಕ್ಷಕರು ಅದು ವರ್ಷಕ್ಕೊಮ್ಮೆ ಕವನ ಸ್ಪರ್ಧೆ, ಚಿತ್ರ ಕವನ ಸ್ಪರ್ಧೆ ಅಂತ ಏರ್ಪಡಿಸ್ತಾ ಇದ್ರು, ಅದರಲ್ಲಿ ನನಗೆ ಬಹುಮಾನ ಬಂದಿದ್ದು. ಮತ್ತೆ ನಮ್ಮ ಕನ್ನಡ ಗುರುಗಳೆಲ್ಲ ತುಂಬಾನೇ ಪ್ರೋತ್ಸಾಹ ಸರ್, ಸಾಹಿತ್ಯಿಕವಾಗಿ ಉತ್ತೇಜನ ತುಂಬಾ ಕೊಡ್ತಾ ಇದ್ರು. ಮಕ್ಕಳು ಕೇವಲ ಪಾಠ ಪುಸ್ತಕ ಮಾತ್ರ ಓದುವುದಲ್ಲ ಅಂತ ಹೇಳುವಂತದನ್ನ ನಮಗೆ ಒತ್ತಿ ಒತ್ತಿ ಹೇಳ್ತಿದ್ರು. ಒಳ್ಳೆ ಉತ್ತಮ ಉತ್ತಮ ಶಿಕ್ಷಕರಿದ್ದ ಕಾರಣ ನಮಗೆ ಸಾಹಿತ್ಯದ ಬೆಲೆ ಕೂಡ ಅವತ್ತೇ ಗೊತ್ತಾಗ್ತಾ ಇತ್ತು. ಅವರ ಹೆಸರನ್ನು ನೆನಪು ಮಾಡ್ಕೊಳ್ಳಿ. ನಮಗೆ ಪ್ರೌಢಶಾಲೆಯಲ್ಲಿ ಸೀತಾರಾಮ್ ಸರ್ ಅಂತ ಇದ್ರು ಕನ್ನಡಕ್ಕೆ, ಶಿಕ್ಷಕಿ ಕುಸುಮಾ ಮೇಡಮ್ ಅಂತ ಇದ್ರು ಅವರು ಕನ್ನಡಕ್ಕೆ, ಅವರೆಲ್ಲ ತುಂಬಾ ಉತ್ತೇಜನ ಕೊಡ್ತಾ ಇದ್ರು ಕನ್ನಡ ಶಿಕ್ಷಕರು. ಹಿಂದಿ ಶಿಕ್ಷಕರಾದ ಕಿಶೋರ್ ಸರ್ ಉತ್ತೇಜನ ಕೊಟ್ಟಿದ್ರು. ನಮ್ಮ ಪ್ರಾಂಶುಪಾಲರು ಕೂಡ ಸಾಹಿತ್ಯಿಕವಾಗಿ ಕೆ ಆರ್ ಗಂಗಾಧರ ಸರ್ ಕೂಡ ತುಂಬಾ, ಅವರಿಗೆ ತುಂಬಾ ಆಸಕ್ತಿ. ಅವರು ಕೂಡ ಸ್ಪರ್ಧೆಗಳನ್ನೆಲ್ಲ ಏರ್ಪಡಿಸ್ಲಿಕ್ಕೆ ಇತರ ಶಿಕ್ಷಕರಿಗೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಶಾಲೆಯಲ್ಲಿ ಉತ್ತಮವಾದ ಗ್ರಂಥಾಲಯ ಇತ್ತು, ತುಂಬಾ ಪತ್ರಿಕೆಗಳು ಬರ್ತಾ ಇದ್ವು, ಅದನ್ನೆಲ್ಲ ನಾವು ಓದ್ತಾ ಇದ್ವಿ. ಪತ್ರಿಕೆಗಳನ್ನು ಓದುವಂತ ಹವ್ಯಾಸವನ್ನ ಶಾಲೆಯಿಂದಲೇ ಬೆಳೆಸಿದ್ರು ನಮಗೆ. ಈಗ ಕೆಲವು ಶಾಲೆಗಳಲ್ಲಿ ಪಠ್ಯಕ್ಕೆ ಮಾತ್ರ ಸೀಮಿತ ಫಲಿತಾಂಶ ದೃಷ್ಟಿಯಿಂದ, ಬಹುಶಃ ಅರಂತೋಡು ಶಾಲೆಯಲ್ಲಿ ಅಂತ ಒಂದು ವಾತಾವರಣ ಇರಲಿಲ್ಲ ಕಾಣುತ್ತದೆ. ಭಿನ್ನವಾದ ಒಂದು ವಿಶೇಷವಾದಂತ ಒಂದು ವಾತಾವರಣ ಇತ್ತು ಹಾಗಾದ್ರೆ. ಹೌದು, ಅರಂತೋಡು ಶಾಲೆಯದ್ದು ಇನ್ನೊಂದು ವಿಶೇಷತೆ ಹೇಳ್ತೇನೆ. ಅಲ್ಲಿ ಒಂದು ಬೆಳಿಗ್ಗೆ ಅದು ಇತರ ಶಾಲೆಯಲ್ಲಿ ಕೂಡ ಇರಬಹುದು, ವಾರ್ತೆಗಳನ್ನು ಓದುವಂತದ್ದು ಒಂದಿತ್ತು. ವಾರ್ತಾ ಮಂತ್ರಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರು ಆ ಒಂದು ವಿಚಾರಕ್ಕೆ.
ಬೆಳಗ್ಗೆ ಪ್ರಾರ್ಥನೆಯ ಸಂದರ್ಭದಲ್ಲಿ ವಾರ್ತಾ ಮಂತ್ರಿ ತುಂಬಾ ಒಂದು 10 ನಿಮಿಷದ ಕಾಲ ಎಲ್ಲ ಪತ್ರಿಕೆಯಲ್ಲಿ ಬರುವಂತಹ ಸುಭಾಷಿತ ನಾಣ್ಣುಡಿ ಓದುದು, ಮತ್ತೆ ನೀವು ಇದು ಓದುದು ಹೇಗೂ ಇತ್ತು ವಿಷಯಗಳನ್ನು ಓದುವಂತದ್ದು, ಅದು ಬಿಟ್ಟು ಇತರ ಗಾದೆ ಅದರಲ್ಲಿ ಬರುವಂತ ಅಂಶಗಳನ್ನು ಓದುವಂತದ್ದು ಕೂಡ ಒಂದು ವಿಚಾರ ಇತ್ತು ಬೆಳಗಿನ ಪ್ರಾರ್ಥನೆಯ ಸಂದರ್ಭದಲ್ಲಿ. ಅದೆಲ್ಲ ನಮ್ಗೆ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ವಿ ನಾವು ಆ ಒಂದು ಪ್ರಾಯದಲ್ಲಿ, ಪ್ರೌಢಶಾಲಾ ಹಂತದಲ್ಲಿ ಅಂತಹ ವಿಷಯಗಳನ್ನೆಲ್ಲ. ಈಗ ಕಥೆ ಇರ್ಬೋದು, ಕವನ ಇರ್ಬೋದು, ಅಥವಾ ಸಾಹಿತ್ಯದ ಯಾವುದೇ ಒಂದು ಪ್ರಕಾರ ಇರ್ಬೋದು, ಅದರಲ್ಲಿ ಮಕ್ಕಳು ಅವರನ್ನ ತೊಡಗಿಸಿಕೊಂಡು ದೊಡ್ಡ ಕೃಷಿ ಮಾಡಬೇಕು ಅಂತಾದರೆ ಚಿಕ್ಕಂದಿನಿಂದಲೇ ಒಂದು ಶಾಲೆಯಲ್ಲಿ ಯಾವ ರೀತಿಯ ವಾತಾವರಣ ಬೇಕು ಅಂತ ಹೇಳ್ತೀರಿ, ನಿಮ್ಮ ಸಲಹೆ ಏನು? ಸೃಜನಶೀಲತೆ ಇರುವಂತ ಏನಾದ್ರೂ ಚಟುವಟಿಕೆ ಮಾಡಬೇಕು ಮಕ್ಕಳಿಗೆ. ಸೃಜನಶೀಲತೆ ಅಂದ್ರೆ ನನಗೆ ಹೇಳುವ ಅರ್ಥದಲ್ಲಿ ಸ್ವಂತಿಕೆಯಿಂದ ಏನಾದ್ರೂ ಮಾಡುವಂತದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಕ್ಕೆ. ಈಗ ಏನ ನೀವೇ ಸ್ವಂತ ಒಂದು ಗಾದೆ ರಚನೆ ಮಾಡಿ, ಸ್ವಂತ ಗಾದೆ ರಚನೆ ಮಾಡಿ ಅಂತ ಹೇಳ್ಬೇಕು. ಏನಾದ್ರು ಒಂದು 10-15-25 ಉದಾಹರಣೆಯನ್ನು ಕೊಡ್ಲಿ ಮೊದಲು ಗುರುಗಳು, ಮತ್ತೆ ನೀವು ಸ್ವಂತ ಮಾಡಿ ಹೇಳ್ಬೇಕು. ಅಂತ ಸ್ವಂತಿಕೆಯಿಂದ ಸೃಜನಶೀಲತೆಯಿಂದ ಏನಾದ್ರೂ ಮಾಡ್ಲಿಕ್ಕೆ ಚಟುವಟಿಕೆ ಕೊಡ್ತೀವಲ್ಲ, ಅದು ಅವರಿಗೆ ಆಸಕ್ತಿ ಹುಟ್ಟುತ್ತದೆ. ಅಂತ ಒಂದು ವಿಚಾರಗಳನ್ನ ಮಾಡಿದ್ರೆ ಆಸಕ್ತಿ ಹುಟ್ಟುತ್ತದೆ ಅಂತ ಹೇಳ್ಬಹುದು. ಮತ್ತೆ ಅದು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವಂತ ವಿಚಾರ ಹೇಗೂ ಉಂಟಲ್ಲ, ಅದುವೆ ತುಂಬಾ ಮುಖ್ಯ ಸರ್. ಆಗ ನಾವು ಕಲ್ಪಿಸ್ಕೊಂಡು ಹೋಗ್ತೇವೆ. ಈಗ ಹನುಮಂತ ಸಮುದ್ರ ಹಾರಿದ ಅಂತ ಹೇಳುವಾಗ ನಾವು ಕಲ್ಪಿಸ್ತೇವೆ, ಅದು ಹೇಗಿರ್ಬಹುದು, ಕಲ್ಪನೆಗಳು ನಮ್ಮ ತಲೆಯಲ್ಲಿ ಓಡಾಡ್ತವೆ ಓದ್ತಾ ಓದ್ತಾ. ಈಗ ನಾವು ಈಗಿನ ಮೊಬೈಲ್ ಯುಗದಲ್ಲಿ ನಮಗೆ ಕಲ್ಪನೆಗಳ ಅವಕಾಶವೇ ಇರುವುದಿಲ್ಲ, ಕಾಣ್ತದೆ ಕಣ್ಣಿಗೆ ಕಾಣ್ತದೆ, ಎಂತ ಕಲ್ಪನೆಗೆ ಅವಕಾಶವೇ ಇರುವುದಿಲ್ಲ ಈಗಿನ ಮಕ್ಕಳಿಗೆ, ಟಿವಿ ನೋಡೋದ್ರಿಂದ ಮತ್ತೆ ಮೊಬೈಲ್ ನೋಡೋದ್ರಿಂದ. ಆದ್ರೆ ನಾವು ಓದ್ತಾ ಇದ್ವಲ್ಲ, ಅದೆರಡು ಇಲ್ಲದ ಕಾಲದಲ್ಲಿ ಬರೇ ಪುಸ್ತಕ ಓದುವಾಗ ನಮಗೆ ಕಲ್ಪನೆಗಳು ತುಂಬಾ ಬರ್ತಾ ಇತ್ತು ತಲೆಯಲ್ಲಿ ಕತೆ ಓದುವಾಗ. ದೃಶ್ಯಗಳನ್ನ ನೀವು ಕಲ್ಪಿಸಿಕೊಳ್ತೀರಿ. ಕಲ್ಪಿಸ್ಕೊಳ್ತೀವಿ, ಮತ್ತೆ ಒಂದು ಸೃಜನಶೀಲತೆ ಅದರಿಂದಲೇ ಹುಟ್ಟುತ್ತದೆ, ಮಾನಸಿಕವಾಗಿ ಸೃಜನಶೀಲತೆ ಹುಟ್ಟುತ್ತದೆ ಅಂತ ಹೇಳ್ಬಹುದು. ಅಂತ ಒಂದು ವಾತಾವರಣವನ್ನ ಹಾಗಾದ್ರೆ ಶಿಕ್ಷಕರು ಅಥವಾ ಒಂದು ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಕಲ್ಪಿಸಿಕೊಡ್ಬೇಕಾಗ್ತದೆ. ಅಂತ ವಾತಾವರಣ ನಿಮಗೆ ಸಿಕ್ಕಿದೆ? ಸಿಕ್ಕಿದೆ. ಅರಂತೋಡಿ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಉತ್ತೇಜನ ಕೊಡ್ತಿದ್ರು. ಅದು ಆ ವಿಷಯದಲ್ಲಿ ಎಲ್ಲರೂ ಕೂಡ ನಮ್ಮ ಶಾಲೆಯನ್ನು ಹೊಗಳ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಉತ್ತಮ ಉತ್ತಮ ಶಿಕ್ಷಕರು ಕೂಡ ಇದ್ರು. ಕ್ರೀಡೆಗೆಲ್ಲ ತುಂಬಾ ಎ.ಸಿ. ವಸಂತ ಸರ್ ಇದ್ರು. ನಮ್ಮ ಶಾಲೆ ಮಕ್ಕಳು ಮಾತ್ರ ತುಂಬಾ ರಾಜ್ಯ ಮಟ್ಟದವರೆಗೆ ಹೋದ ಉದಾಹರಣೆಗಳು ಕೂಡ ಇವೆ. ಹಾಗಾದ್ರೆ ಗೋಸ್ಕರ ಅವರನ್ನು ಕೂತ್ಕೊಳ್ಳಿಸ್ತಿರ್ಲಿಲ್ಲ ಕ್ಲಾಸ್ ನಲ್ಲಿ. ಕೇವಲ ಸಾಹಿತ್ಯಕ್ಕೆ ಅಂತಲ್ಲ, ಮಕ್ಕಳ ಆಸಕ್ತಿ ಅಥವಾ ಅಭಿರುಚಿ ಯಾವ ವಿಷಯದಲ್ಲಿದೆ ಅದಕ್ಕೆ ಪೂರಕವಾದಂತಹ ಒಂದು ಪ್ರೋತ್ಸಾಹ ಅಲ್ಲಿ ಸಿಗ್ತಾ ಇತ್ತು, ಕೊಡ್ತಾ ಇದ್ರು. ಆಮೇಲೆ ನಿಮ್ಮ ಬರವಣಿಗೆ ಮುಂದೆ, ನಿಮ್ಮ ಶೈಕ್ಷಣಿಕ ಬದುಕು ಮುಂದುವರಿದ ಹಾಗೆ ಬರವಣಿಗೆ ಹೇಗೆ ಮುಂದುವರಿಯಿತು ಸಂಗೀತ ಅವರೇ? ಮತ್ತೆ ಪದವಿ ತರಗತಿಗಳಲ್ಲಿ ನನ್ನ ಆಸಕ್ತಿಯಿಂದಲೇ ನಾನು ಚಿಕ್ಕ ಪುಟ್ಟ ಎಲ್ಲ ಬರೀತಿದ್ದೆ. ಮತ್ತೆ ನೋಟಿಸ್ ಬೋರ್ಡ್ ಅಂತ ಹೇಳಿ ನಾನು ಇಂಗ್ಲಿಷ್ ಪದವನ್ನು ಹೆಚ್ಚು ಯೂಸ್ ಮಾಡ್ತೇನೆ, ಅದು ನಮ್ಮ ಆಡುಭಾಷೆಯಲ್ಲಿ ಬಂದು ಅನಿವಾರ್ಯ. ಹಾಗೆ ನೋಟಿಸ್ ಬೋರ್ಡ್ ನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದಲೂ ಕೂಡ ನಾನು ಹೆಚ್ಚು ಹೆಚ್ಚು ಬರೆದು ಹಾಕ್ತಿದ್ದೆ ಕಾಲೇಜಿನಲ್ಲಿ. ಮತ್ತೆ ಅಂದ್ರೆ ಬರೆಯುವಂತ ಆಸಕ್ತಿ ಹೇಗೂ ಇತ್ತಲ್ವಾ ನನಗೆ, ಅದೇ ಆಸಕ್ತಿಯಿಂದಲೇ ಬರಿತಾ ಇದ್ದೆ. ಜೊತೆಗೆ ನನಗೆ ಪದವಿಯಲ್ಲಿ ಸೀತಾರಾಮ್ ಕೇವಳ, ನಾರಾಯಣ ಶೇಡಿ ಕವಿ ಇವರೆಲ್ಲ ತುಂಬಾ ಉತ್ತೇಜನ ಕೊಡ್ತಾ ಇದ್ರು ಬರವಣಿಗೆಗೆ. ಇನ್ನು ಅಂತರ್ ಕಾಲೇಜ್ ಸ್ಪರ್ಧೆಗಳಿಗೆ ಕಳಿಸ್ತಾ ಇದ್ರು, ಅಂತದೆಲ್ಲ ಹೆಚ್ಚಿನ ಅವಕಾಶ ಇರ್ತಿತ್ತು ದೊಡ್ಡ ತರಗತಿಗಳಿಗೆ ಹೋದಾಗ. ಅಂತ ಅವಕಾಶ ಸಿಕ್ಕಿದಾಗ ನನಗೆ ಪ್ರೇರಣೆ ಸಿಕ್ಕಿ ನಾನು ಇನ್ನು ಹೆಚ್ಚು ಹೆಚ್ಚು ಬರೀತಾ ಇದ್ದೆ. ಈಗ ಪದವಿ ತರಗತಿಗಳಲ್ಲಿ ನೀವು ಹೊರಗಡೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಯಾವ ಕಾಲೇಜಿಗೆ ಹೋಗಿದ್ರಿ ಆ ಸ್ವಲ್ಪ ನೆನಪುಗಳನ್ನ ಹೇಳ್ಕೊಳ್ಬಹುದಾ? ಚರ್ಚಾ ಸ್ಪರ್ಧೆಗೆ ಅಂತೇಳಿ ಒಂದು ಸಲ ಹೋಗಿದ್ದೆ, ಮತ್ತೆ ಭಾಷಣ ಸ್ಪರ್ಧೆ ಅಂತೇಳಿ ಹೋಗಿದ್ದೆ. ಅಂದ್ರೆ ಆಗ ನಮಗೆ ವೇದಿಕೆಯಲ್ಲಿ ಮಾತನಾಡುವ ಕಲೆ ನನಗೆ ಏನು ಇರಲಿಲ್ಲ, ಆದ್ರೆ ನನಗೆ ಬರೆಯುವಂತ ಕಲೆ ಸ್ವಲ್ಪ ಸ್ವಲ್ಪ ಇರುವುದನ್ನ ಗುರುಗಳು ಗುರುತಿಸಿದ ಕಾರಣ ಅಂತ ಒಂದು ಪ್ರಬಂಧವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಲ್ವ ನಮ್ಮ ಹತ್ರ, ಆ ಒಂದು ಕಾರಣಕ್ಕೆ ನಮ್ಮನ್ನು ಕಳಿಸ್ತಾ ಇದ್ರು. ಒಮ್ಮೆ ಚರ್ಚಾ ಸ್ಪರ್ಧೆಗೆ ಹೋಗಿದ್ದೆ, ವಿಷಯ ಎಲ್ಲ ಸಂಗ್ರಹಿಸಿ ದೊಡ್ಡ ಒಂದು ಪ್ರಬಂಧವನ್ನ. ಎಲ್ಲಿ ನಡೀತದ ಸ್ಪರ್ಧೆಗೆ ಹೋಗಿದ್ದೆ? ಅದು ಮಂಗಳೂರಲ್ಲಿ ನಡೆದಿತ್ತು ಸರ್. ಅಂತೂ ಒಂದು ಹೊಸ ಅನುಭವವನ್ನ ಅದು ಕೊಟ್ಟಿದೆ ನಿಮಗೆ? ಹೌದು, ಅದು ಒಂದೇ ನನಗೆ ಅಷ್ಟು ಮಂಗಳೂರವರೆಗೆ ಹೋಗಿ ಒಂದು ಅವಕಾಶ ಸಿಕ್ಕಿದೆ, ಅದು ಒಂದೇ ನನಗೆ ನೆನಪಿಗೆ ಬರುವಂತದ್ದು. ಈಗ ನಿಮಗೆ ಚಿಕ್ಕಂದಿನಿಂದಲೇ ಸಾಹಿತ್ಯ ಅಂತ ಹೇಳುವಾಗ ಅದರಲ್ಲಿ ಯಾವ ಪ್ರಕಾರದ ಬಗ್ಗೆ ನಿಮಗೆ, ಅದು ಕಾವ್ಯವೋ ಅಥವಾ ಪ್ರಬಂಧ ಬರೆಯುವಂತದ್ದು ಕಥೆಯ, ಯಾವ ಪ್ರಕಾರದ ಬಗ್ಗೆ ಹೆಚ್ಚು ಒಲವಿತ್ತು ನಿಮಗೆ? ಕಾವ್ಯ ಪ್ರಕಾರದ ಬಗ್ಗೆನೇ ಹೆಚ್ಚು ಒಲವಿದ್ದಿದ್ದು ಸರ್ ಚಿಕ್ಕಂದಿನಿಂದಲೂ ಅಷ್ಟೇ. ಯಾಕೆ ಗೊತ್ತಿಲ್ಲ, ಮಕ್ಕಳ ಕವಿತೆಗಳನ್ನು ಆವಾಗಿಂದಲೇ ಬಾಲಮಂಗಳದಲ್ಲಿ ಚಂಪಕದಲ್ಲಿ ಓದ್ತಾ ಇದ್ದೆ. ಮತ್ತೆ ಮುಂದೆ ತರಂಗ ಮಂಗಳ ಎಲ್ಲ ಇರುವಾಗ ಅದರ ಮಧ್ಯದಲ್ಲಿ ಅದೊಂದು ಸಪರೇಟ್ ಕಾಲಮ್ ಹಾಕಿ ಕೊಡ್ತಾ ಇದ್ರು, ಅದನ್ನೇ ಓದ್ತಾ ಇದ್ದೆ, ಕವಿತೆಗಳನ್ನೇ ಓದ್ತಾ ಇದ್ದೆ.
ನಿಮ್ಮ ಮಾತು ಕೇಳಿದ್ರೆ ಈಗ ಹಾಗಾದ್ರೆ ಮಕ್ಕಳು ಓದುದು ಬಹಳ ಮುಖ್ಯ ಅಂತ ಆಯ್ತು. ಓದು ತುಂಬಾ ಮುಖ್ಯ, ಎಲ್ಲವೂ ಅದರಲ್ಲಿ ಬೆಳೀತಾ ಹೋಗ್ತದೆ ಸರ್. ನಮ್ಮ ಗ್ರಹಣ ಶಕ್ತಿ, ಓದುವಂತಹ ಒಂದು ಸಾಮರ್ಥ್ಯ ಆಗ್ಲಿ, ವಿಷಯ ಸಂಗ್ರಹಣೆ, ಜ್ಞಾನ, ನಮಗೆ ಜ್ಞಾನ ಎಷ್ಟು ಸಿಕ್ಕಿದಷ್ಟು ಅದು ಕಡಿಮೆ ಅಂತ ಅನ್ಸುದಿಲ್ಲ. ಸಿಕ್ಕಿದಷ್ಟು ಬೇಕು ನಮಗೆ ಜ್ಞಾನ. ಓದಿನಿಂದ ಅದು ಯಾವುದೇ ಜ್ಞಾನ ಸಿಗ್ತದೆ. ನಾನು ನನ್ನ ಮಕ್ಕಳಿಗೆ ಅದನ್ನೇ ಹೇಳೋದು, ನಿಮಗೆ ಎಂತ ಏನು ಆಸಕ್ತಿ ಇದೆ ಅದನ್ನು ಓದಿ ಅಂತ. ಯಾಕಂದ್ರೆ ನನ್ನ ಮಗಳು ಹೆಲ್ತ್ ಟಿಪ್ಸ್ ಏನಾದ್ರು ಮೊಡವೆ ಅಂತದೆಲ್ಲ ಓದಿದ್ರೆ ಓದ್ಲಿ, ಅದನ್ನಾದ್ರೂ ಓದ್ಲಿ. ಏನೋ ಅವ್ರಿಗೆ ಆರೋಗ್ಯಕ್ಕೆ ಬೇಕಾದ ಟಿಪ್ಸ್, ಆಹಾರಕ್ಕೆ ತಿನ್ನುವಂತ ಟಿಪ್ಸ್, ಅಡುಗೆ ಬೇಕಾದ ಟಿಪ್ಸ್ ಅಂತ ಏನಾದ್ರೂ ಬರ್ತದಲ್ಲ. ಏನ್ ಸಿಕ್ಕಿದನ್ನೆಲ್ಲ ಓದ್ಲಿ ಅಂತ ಹೇಳಿ ನಾನು ಅವ್ರಿಗೆ ಏನ್ ಆಸಕ್ತಿ ಇದೆ ಅದನ್ನೆಲ್ಲ ಕೊಡುದು ಓದ್ಲಿಕ್ಕೆ. ಶಾಬಾಸ್. ಈಗ ಎಷ್ಟು ನಮ್ಮ ಹಿರಿಯ ಬರಹಗಾರ ನಾವು ಕೇಳಿದ್ರು ಕೂಡ ಸಂಗೀತ ಅವರೇ ಏನ್ ಹೇಳ್ತಾರೆ ಅಂತಂದ್ರೆ, ಮನೆಗೆ ಏನಾದ್ರೂ ಸಾಮಾನ್ ತಂದ್ರೆ ಆ ಪೇಪರ್ ನ ಹಿಡ್ಕೊಂಡು ಓದ್ತಾ ಇದ್ರಂತೆ ಅವರು. ಹೌದು, ನಾನು ಕೇಳಿದ್ದೀನಿ, ಎಲ್ಲವರು ಹೇಳ್ತಾರೆ. ನಾನು ಕೂಡ ಅದನ್ನು ಮಾಡಿದವಳೆ. ಆ ರೀತಿಯಲ್ಲಿ ಓದುವ ಮತ್ತು ಬರೆಯುವ ಆಸಕ್ತಿಯನ್ನು ನೀವು ಮೈಗೂಡಿಸ್ಕೊಂಡು ಬೆಳೆದ್ರಿ. ಆಮೇಲೆ ನಿಮ್ಮ ಪ್ರಕಟಿತ ಕೃತಿಗಳ ಬಗ್ಗೆ ಹೇಳ್ಬೋದು, ಎಷ್ಟು ಪುಸ್ತಕಗಳನ್ನು ಹೊರತಂದಿದ್ದೀರಮ್ಮ? ಒಂದು ಕವನ ಸಂಕಲನ ಮೂರು ಆಗಿದೆ. ಒಂದು ಕವನ ಸಂಕಲನ ಪದವಿ ತರಗತಿಗಳಲ್ಲೇ ಒಂದು ಸಣ್ಣ ಉಡುಗೊರೆ ಎನ್ನುವ ಕವನ ಸಂಕಲನ ಬಂದಿತ್ತು ಸರ್. ಈಗ ಈ ರೀತಿಯ ಸೃಜನಶೀಲ ಬರಹಗಳಲ್ಲದೆ ಬೇರೆ ಏನಾದರೂ ನೀವು ಬರಹಗಳು ಪತ್ರಿಕೆಗಳಿಗೆ ಲೇಖನ ಬರೆಯುವಂಥದ್ದು ಅಥವಾ ಸಂಶೋಧನೆಯಲ್ಲಿ ತೊಡಗುವಂಥದ್ದು ಏನಾದರೂ ಸಾಹಿತ್ಯಕ್ಕೆ ಕೆಲಸಗಳನ್ನು ಮಾಡಿದ್ದುಂಟ? ಸಂಶೋಧನೆ ಇಲ್ಲಿ ಅರೆಭಾಷೆ ಅಕಾಡೆಮಿಯಿಂದ ಫೆಲೋಶಿಪ್ ಕೊಡುವಂತ ಕ್ರಮವಿದೆ ಅಲ್ವಾ ಸರ್. ನಾನು ನಮ್ಮ ಊರಿನ ಕೆಂಬು ಗ್ರಾಮದ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಒಂದು ಸಂಶೋಧನೆ ಮಾಡಿ ಪ್ರಬಂಧ ಮಂಡಿಸಿದ್ದೇನೆ. ಏನು ವಿಶೇಷ ಅದರದ್ದು? ಅದು ನಮ್ಮ ಗ್ರಾಮದ ಅಧ್ಯಯನ. ಅದರಲ್ಲಿ ಯಾವ ನಿಟ್ಟಿನಲ್ಲಿ ಅಧ್ಯಯನ ಮಾಡಿದಿರಿ ಸಂಗೀತ ಅವರೇ? ನಮಗೊಬ್ಬರು ಮಾರ್ಗದರ್ಶಕರನ್ನು ಕೂಡ ನೀಡಿದ್ರು, ಡಾಕ್ಟರ್ ಪೂವಪ್ಪ ಕಣಿಯವರು. ಅವರ ಮಾರ್ಗದರ್ಶನದಲ್ಲಿಯೇ ಅದರ ಪರಿವಿಡಿಯನ್ನ ಬರೆದು ಹಂತ ಹಂತವಾಗಿ ಅದರ ಸಂಶೋಧನೆ ಮಾಡಿದ್ದೀನಿ. ಟಾಪಿಕ್ ಐದೂರು ಚೆಂಬು ಗ್ರಾಮದ ಒಂದು ಸಾಂಸ್ಕೃತಿಕ ಅಧ್ಯಯನ. ಅಂದ್ರೆ ಹಬ್ಬ ಹರಿದಿನಗಳು, ಆಚರಣೆಗಳು, ನಂಬಿಕೆಗಳು ಎಲ್ಲ ಅಂಶಗಳನ್ನು ಒಳಗೊಂಡಿವೆ ಕಾಣುತ್ತೆ. ದೈವಾರಾಧನೆ, ಊರಿನ ಹಿನ್ನೆಲೆಗಳ, ಹೆಸರಿನ ಹಿನ್ನೆಲೆ, ಚಾರಿತ್ರಿಕ ಐತಿಹಾಸಿಕ ಸ್ಥಳಗಳು ಬಂದಿದೆ, ಪ್ರೇಕ್ಷಣೀಯ ಸ್ಥಳಗಳು, ಹೆಸರಿನ ಹಿನ್ನೆಲೆ ಎಲ್ಲವೂ ಬಂದಿದೆ ಸರ್ ಅದರಲ್ಲಿ. ಆಗ್ಲಿ, ತುಂಬಾ ಸಂತೋಷ. ಈಗ ನಿಮ್ಮ ಊರು ಈ ಸಂಪಾಜೆ ಚೆಂಬು ಗ್ರಾಮ ಎನ್ನುವಂಥದ್ದು ಬಹಳ ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶ ಆದರೂ ಕೂಡ ಅಲ್ಲಿ ಒಂದು ಬರಹಗಾರರ ದಂಡೆ ಇದೆ. ಸ್ಮಿತಾ ಅಮೃತರಾಜ್ ಇರ್ಬೋದು, ಸಹನಾ ಕಾಂತಬೈಲ್ ಇರ್ಬೋದು, ಬಹಳ ಒಳ್ಳೆಯ ಲೇಖಕಿಯರು ನಿಮ್ಮ ಊರಲ್ಲಿದ್ದಾರೆ. ಆ ಇಡೀ ಪರಿಸರದಲ್ಲಿ ಅಂತಹ ಒಂದು ಸಾಂಸ್ಕೃತಿಕ ಪರಿಸರ ನಿರ್ಮಾಣ ಆಗೋದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣ ಇದೆಯಾ ಸಂಗೀತ ಅವರೇ? ನಮ್ಮ ಚೆಂಬು ತುಂಬಾ ಪ್ರಾಕೃತಿಕವಾಗಿ ತುಂಬಾ ಸಂಪನ್ಮೂಲ ಭರಿತವಾದ ಒಂದು ಊರು ಸರ್. ನಿಸರ್ಗದ ನೆಲವೀಡು ಅಂತ ಹೇಳ್ಬೋದೇನೋ. ಹೌದು, ಪಯಸ್ವಿನಿ ಮೂರು, ಒಂದು ದಬ್ಬಡ್ಕದಿಂದ ಹುಟ್ಟುವಂತಹ ದಬ್ಬಡ್ಕ ಹೊಳೆ ಹರಿದು ಬರ್ತದೆ, ಮತ್ತೆ ಅಲ್ಲಿ ಕಾಟಿಗೆರೆಯಲ್ಲಿ ಹುಟ್ಟುವ ಪಯಸ್ವಿನಿ ಊರು ಬಯಲಿಗಾಗಿ ಬಾಲಂಬಿಗಾಗಿ ಹರಿದು ಹೋಗ್ತದೆ. ಕುದುರೆಪ್ಪದಿಂದ ಇನ್ನೊಂದು ನದಿ ಹಳ್ಳ ಹುಟ್ಟಿ ಬರ್ತದೆ ಅಂತ ಕೈ ಹೊಳೆಗಳೆಲ್ಲ ಸೇರಿ ಪಯಸ್ವಿನಿಗೆ ಸೇರಿ ಪಯಸ್ವಿನಿ ನಮ್ಮ ಊರನ್ನು ದಾಟಿ ಹೋಗ್ತದೆ. ಅದು ದೊಡ್ಡ ಪ್ರಾಕೃತಿಕ ಸಂಪತ್ತು ನಮ್ಮ ಊರಿಗೆ. ಈ ನಿಸರ್ಗ ಅಥವಾ ಪ್ರಾಕೃತಿಕ ಸಂಪತ್ತು ನಿಮಗೆ ಒಂದು ದೊಡ್ಡ ಪ್ರೇರಣೆ ಆಗಿದೆ ಅಂತ ಕಾಣ್ತದೆ. ಹೌದು, ತುಂಬಾ ಜನ ಇದ್ದಾರೆ ಸರ್. ಕುಸುಮಾಕರ ಅಂಬೇಕಲ್ಲು, ಲೋಕೇಶ್ ಊರುಬೈಲು, ಕರುಣಾಕರ ನಿಡಂಜಿ, ಲೀಲಾಕುಮಾರಿ ತೊಡಿಕಾನ, ಇನ್ನು ಹೆಸರಿಸಬಹುದು. ಥಟ್ಟನೆ ನೆನಪಾದ ಒಂದೆರಡು ಹೆಸರುಗಳನ್ನು ನಾನು ಹೇಳಿದೆ, ಬಹಳ ಅಭಿಮಾನದಿಂದ ನೆನಪು ಮಾಡ್ಕೊಳ್ಬೇಕಾದ ಹೆಸರುಗಳನ್ನ ನೀವು ನೆನಪಿಸಿದ್ದೀರಿ. ತುಂಬಾ ಅಭಿಮಾನದ ವಿಷಯ ಅದು ನಮಗೆ. ಬಹಳ ಒಂದು ಸಂತೋಷದ ವಿಷಯ, ಊರಿಗೆ ಊರೇ ಅಭಿಮಾನ ಪಡಬೇಕಾದಂತಹ ಒಂದು ವಿಷಯ ಅದು. ಅಂತಹ ಸಾಹಿತ್ಯಕ ಆಸಕ್ತರು, ಬಹಳ ಉತ್ಸಾಹಿಗಳು, ಬಹಳ ಕ್ರಿಯಾಶೀಲ ವ್ಯಕ್ತಿಗಳು ನಿಮ್ಮ ಊರಿನಲ್ಲಿ ಇದ್ದಾರೆ ಅಂತ ಇರಲಿ. ಈಗ ಸಂಗೀತ ಅವರೇ, ಈ ಒಂದು ವಿಶೇಷ ಪ್ರಶಸ್ತಿಯನ್ನು, ಸಿ ಪಿ ಕೆ ಕಾವ್ಯ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಮುಂದಿನ ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ಅಂದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾವ ರೀತಿಯಲ್ಲಿ ಪ್ರೇರಣೆ ಅಂತ ನೀವು ಸ್ವೀಕಾರ ಮಾಡ್ತೀರಿ? ಅಂದ್ರೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ಇನ್ನು ಇದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಹಾಗೆ ಸರ್. ನಾನು ನಮ್ಮ ಕ್ಷೇತ್ರದಲ್ಲಿ ನಾನು ಇನ್ನು ತುಂಬಾ ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇದು ಒಂದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುವಂತದ್ದು ಪ್ರಶಸ್ತಿಗಳು. ನಾವು ಪ್ರಶಸ್ತಿ ಸಿಕ್ಕಿದ್ಮೇಲೆ ನಾವು ತಟಸ್ಥರಾಗಿದ್ರೆ ಬರಿತಾ ಇಲ್ಲ ಅಂತ ಹೇಳುವಂತಹ ಮಾತು ಬರ್ತದೆ. ನಾವು ತುಂಬಾ ಕ್ರಿಯಾಶೀಲರಾಗಿರ್ಬೇಕು, ಇನ್ನು ಜಾಸ್ತಿ ಕ್ರಿಯಾಶೀಲರಾಗ್ಲಿಕ್ಕೆ ಇದು ಒಂದು ಪ್ರಶಸ್ತಿ ಒಂದು ನಮಗೆ ಅಡಿಪಾಯ ಹಾಕಿಕೊಟ್ಟಂತೆ ಆಗ್ತದೆ ಸರ್. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಮತ್ತು ನಮ್ಮ ಒಳಗಡೆಯ ಸ್ಫೂರ್ತಿಯೇ ನಮಗೆ ಹೇಳುತ್ತದಲ್ಲ ಬರೀ ಬರೀ ಅಂತ. ಹೌದು ಸರ್, ನಮ್ಮ ವಾತಾವರಣ ಹೇಳ್ತದೆ, ನಮ್ಮ ಮಕ್ಕಳೊಂದಿಗಿರುವ ಚಟುವಟಿಕೆ ಹೇಳ್ತದೆ, ದೈನಂದಿನ ಕೆಲಸಗಳೇ ಆಗಿರ್ತದೆ ಮಹಿಳೆಯರಿಗೆ. ಒಂದು ನಮ್ಮ ಆ ಕ್ಷಣದ ಬಿಡುಗಡೆಗೆ ನಮಗೆ ಬರೀಬೇಕು ಅನಿಸ್ಬಿಡ್ತದೆ.
ಆಗ್ಲಿ ಕ್ರಿಯಾಶೀಲ ವ್ಯಕ್ತಿಗಳಿಗೆ ನಿರಂತರವಾಗಿ ಬರಿಬೇಕು ಎನ್ನುವ ಹುಮ್ಮಸ್ಸು ಇರುವಂತಹ ಸೃಜನಶೀಲ ವ್ಯಕ್ತಿಗಳಿಗೆ ಬರಹ ಒಂದು ನಿರಂತರ ಪ್ರಕ್ರಿಯೆ. ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಏನಾದರೂ ಕನಸಿಟ್ಕೊಂಡಿದ್ದೀರಾ? ನಿರಂತರ ಏನಾದರೂ ಅದರಲ್ಲಿ ಚಟುವಟಿಕೆಗಳನ್ನ ಮಾಡ್ತಾ ಹೋಗುದಷ್ಟೇ ನನ್ನ ಈಗ ಸದ್ಯದ ಒಂದು ಉದ್ದೇಶ. ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಏನು ಇಟ್ಕೊಂಡಿಲ್ಲ. ಅಂದ್ರೆ ಬರ್ತಾ ಬರ್ತಾ ಅದನ್ನು ಸ್ವೀಕರಿಸ್ತಾ ಹೋಗ್ತೇನೆ. ಮಾತ್ರ ಬಂದದನ್ನ ಸ್ವೀಕರಿಸುವಂತಹ ಗುಣ ಈಗ ಸ್ವಲ್ಪ ಮೈಗೂಡಿಸಿಕೊಂಡಿದ್ದೀನಿ ಅಂತ ಹೇಳ್ಬೋದು ಸರ್. ಬಹಳ ಮುಂದಾಲೋಚನೆ ಮಾತುಗಳನ್ನ ಹೇಳಿದ್ರಿ. ಅಲ್ಲಿಗೆ ನೀವು ಕೇಳಿದ್ರಲ್ಲ ಹೇಗೆ ಸ್ವೀಕರಿಸಿದ್ರಿ ಅಂತ ಮೊದಲ ಪ್ರಶ್ನೆ ಕೇಳಿದ್ರಲ್ಲ, ಮೊದ್ಲೊಂಥರ ಅಂಜಿಕೆ ಆಯ್ತು ನನಗೆ, ಬೇಡ ಬೇಡ, ಎಷ್ಟು ಹೋಗ್ಬೇಕಲ್ಲ ಬರ್ಬೇಕಲ್ಲ, ಅಷ್ಟು ದೂರ ಹೋಗಿ ಬರ್ಬೇಕಲ್ಲ, ಏನೋ ನಮಗೆ ನಮ್ಮ ಕೌಟುಂಬಿಕ ಸಮಸ್ಯೆಗಳು ಎಲ್ಲ ಇರ್ತಾವಲ್ಲ ಅಂತ. ಮತ್ತೆ ನಮ್ಮ ಅಂಜಿಕೆ ಕಡಿಮೆ ಆಗ್ತದೆ ಸರ್ ಒಂದೊಂದು ಪ್ರಶಸ್ತಿಗಳಿಗೆ ನಮ್ಮನ್ನು ಗುರುತಿಸ್ತಾ ಹೋದಾಗ. ಬಂದದನ್ನ ಯಾವುದೇ ಒಂದು ಸಂಭ್ರಮ ಪಡದೆ ನಿರ್ಲಿಪ್ತ ದೃಷ್ಟಿಯಿಂದ ಸ್ವೀಕರಿಸ್ತಾ ಹೋಗುವಂತದ್ದು. ಬಹಳ ಅರ್ಥಪೂರ್ಣವಾದ ಮಾತುಗಳನ್ನ ಹೇಳಿದಿರಿ. ಆಗ್ಲಿ, ಸಂತೋಷ. ಈಗ ಮೈಸೂರಿನ ಸ್ಪಂದನ ಸಾಂಸ್ಕೃತಿಕ ಪರಿಷತ್ ಅವರು ಸಿಪಿ ಕೃಷ್ಣ ಅಧ್ಯಕ್ಷರಾದ ಸತೀಶ್ ಜವರಗಡೆ ಎನ್ನುವರು ನನಗೆ ಇದನ್ನ ವಿಷಯ ಮೊದಲು ತಿಳಿಸಿದ್ರು. ಡಾಕ್ಟರ್ ಸಿಪಿ ಕೃಷ್ಣ ಕುಮಾರ್ ಅವರ ಹೆಸರಿನಲ್ಲಿ ಪಂಪ ಪ್ರಶಸ್ತಿ ದೊರೆತಿದೆ ಅವರಿಗೆ, ಅವರ ಹೆಸರಿನಲ್ಲಿ ಕೊಡ್ ಮಾಡ್ತೇವೆ, ಅವರ ಉಪಸ್ಥಿತಿಯಲ್ಲಿ ನನಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಬಹಳ ದೊಡ್ಡ ಬರಹಗಾರರು, ಉದ್ದಮ ಸಾಹಿತಿ ಸಿಪಿ ಕೆ ಅವರು, ಸಿಪಿ ಕೆ ಅಂತಲೇ ಪ್ರಸಿದ್ಧರು ಸಿಪಿ ಕೃಷ್ಣ ಕುಮಾರ್ ಅವರು, ಅವರ ಉಪಸ್ಥಿತಿಯಲ್ಲೇ ನಿಮಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ಇನ್ನೂ ನಿಮ್ಮ ಸಂತೋಷವನ್ನ ಹೆಚ್ಚಿಸಿದೆ, ಅದು ಅದೃಷ್ಟ ಅಂತ ಅಂದ್ಕೊಳ್ಬಹುದು. ಆಗ್ಲಿ, ಈ ರೀತಿಯ ಪ್ರಶಸ್ತಿ ಮತ್ತೆ ಮುಂದೆ ಬರುವಂತಹ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ಕೂಡ ನಿಮ್ಮ ಮುಂದಿನ ಬರವಣಿಗೆ ಅದು ಪ್ರೇರಣೆಯಾಗಲಿ, ಒತ್ತಾಸೆಯಾಗಲಿ ಅಂತ ಅಂದ್ಕೊಳ್ತಾ, ಅಮೂಲ್ಯವಾದ ಮಾತುಗಳಿಗೆ, ಎಷ್ಟೋ ಬರಹಗಾರರಿಗೆ ಕಿವಿ ಮಾತಾಗಬಹುದಂಥ ಮಾತುಗಳನ್ನು ಕೂಡ ನೀವು ಹೇಳಿದ್ದೀರಿ. ಬಹಳ ಸಣ್ಣ ಪ್ರಾಯದಲ್ಲೇ ನೀವು ನಿಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರಶಸ್ತಿಯು ಕೂಡ ಭಾಜನರಾಗ್ತಾ ಇದ್ದೀರಿ. ಮುಂದಿನ ನಿಮ್ಮ ಎಲ್ಲ ಬರಹಗಳಿಗೆ ಇನ್ನಷ್ಟು ಪ್ರೋತ್ಸಾಹ, ಪ್ರಶಸ್ತಿ, ಪುರಸ್ಕಾರಗಳು ಸಿಗಲಿ ಅಂತ ಹಾರೈಸ್ತಾ, ನಮ್ಮೆಲ್ಲ ರೇಡಿಯೋ ಶ್ರೋತೃಗಳ ಪರವಾಗಿ ಸಂಗೀತಾ ರವಿರಾಜ್ ಅವರಿಗೆ ಅನಂತ ವಂದನೆಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೈಸೂರಿನ ಸ್ಪಂದನ ಸಾಂಸ್ಕೃತಿಕ ಪರಿಷತ್ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಗೌರವಾರ್ಥ ನೀಡುವ ಸಿಪಿಕೆ ಕಾವ್ಯ ಪ್ರಶಸ್ತಿಗೆ ಕೊಡಗಿನಿಂದ ಆಯ್ಕೆಯಾಗಿರುವ ಲೇಖಕಿ ಮಡಿಕೇರಿ ಚೆಂಬುವಿನ ಸಂಗೀತಾ ರವಿರಾಜ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸುಬ್ರಾಯ ಸಂಪಾಜೆ.